ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಆಲ್ಮೋಸ್ಟ್ 1 o'clock ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಅಡುಗೆ ಕೂಡ ಮಾಡಿಲ್ಲ. ಬೆಳಗ್ಗೆ ಉಪ್ಮಾ ಮಾಡಿದ್ದೆ, ಉಪ್ಪಿಟ್ಟು ಯಾಕೋ ತಿನ್ನೋಕ್ಕಾಗಲಿಲ್ಲ. ನನಗೇನೋ ಗೊತ್ತಿಲ್ಲ, ಮಾರ್ನಿಂಗ್ ತಿಂಡಿ ಆಗ್ತಾ ಇದ್ದಂಗೆ ವಾಮಿಟಿಂಗ್ ಸೆಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ವಾಮಿಟ್ ಸೆಷನ್ ಹಂಗೆ ಕಂಟಿನ್ಯೂ ತಡ್ಕೊಂಡ್ರೆ ಕಂಟಿನ್ಯೂ ಆಗಿ 2 hours ಹಂಗೇ ಮುಂದೆ ಹೋಗ್ತಾ ಇರುತ್ತೆ. ಈಗ ಆಲ್ರೆಡಿ 9 months ರನ್ನಿಂಗಲ್ಲಿದೆ, ಆದರೂ ಯಾಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ 2 pregnancy ನನಗೆ ನನಗೆ ಬೇಡದೇ ಇರೋದು ಏನಾದರೂ ಔಟ್ ಫುಡ್ ತಿಂದರೆ ಮಾತ್ರ ಈ ಥರ ಆಗ್ತಿತ್ತು, ರೇರ್ ಆಗಿ. ಬಟ್ ಇವಾಗ ಮನೇಲೇ ಮಾಡ್ಕೊಂಡು ತಿಂದ್ರೂ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಅದ್ರ ಮುಖಾಂತರನಾದರೂ ಹೋಗಲಿ ಅಟ್ಲೀಸ್ಟು ಅಂತ ತಿಂದೆ. ಆದರೂ ಕೂಡ ಯಾಕೋ ವಾಮಿಟ್ ನಿಲ್ತಾನೇ ಇಲ್ಲ. ಬೆಳಗ್ಗೆ ಅಂತೂ ಎದ್ದು ತಿಂಡಿ ಮಾಡೋದಕ್ಕೂ ಆಗಲ್ಲ, ಪಾಪ ಹಸ್ಬೆಂಡ್ಗೆ ಮಾಡಿ ಆಫೀಸ್ಗೆ ಕಳಿಸ್ಲೇಬೇಕಲ್ಲ. ಡೈಲಿ ಡೈಲಿ ಹಿಂಗೆ ಆಗ್ತಾ ಇರುತ್ತೆ. ಈ ಕಡೆ ಬರೋದು ಇಲ್ಲ, ಈ ಕಡೆ ಬರದೇ ಇರೋದು ಇಲ್ಲ, ಹಿಂಗೆ ಬರಂಗಾಗೋದು ಬರದೇ ಇರೋದು. ಒಂದೊಂದು ಟೈಮ್ಗೆ ತಿಂಡಿ ಮಾಡಿದ ತಕ್ಷಣ ಜಾಸ್ತಿ ಒಂದು 2 loota ನೀರು ಕುಡಿದ್ಬಿಟ್ರೆ ಇಮಿಡಿಯೇಟಾಗಿ ಬಂದೇ ಬಿಡುತ್ತೆ. ಸೊ ಅವಾಯ್ಡ್ ಮಾಡ್ತೀನಿ, ಒಂದು 1 hour 1 hour ನೀರು ಕುಡಿಯೋದನ್ನು ಅವಾಯ್ಡ್ ಮಾಡಿ ಆಮೇಲೆ ಕುಡಿತೀನಿ. ಆದರೂ ಕೆಲವೊಂದು ಟೈಮ್ ವಾಮಿಟ್ ಆಗೋಗುತ್ತೆ. ಆಮೇಲೆ ಆದಮೇಲೆ ಹೊಟ್ಟೆಲಿ ಏನಿರಲ್ವಲ್ಲ, ಅದಕ್ಕೆ ಸುಮ್ಮನೆ ಬರೋ ಥರ ಆಗ್ತಾ ಇರುತ್ತೆ. ನಂಗಂತೂ ಎಷ್ಟು ಬೇಗ ಡೆಲಿವರಿ ಆಗಿಬಿಡುತ್ತೋ ಅನ್ನೋ ಅಷ್ಟು ಈ ಪ್ರೆಗ್ನೆನ್ಸಿ ತುಂಬಾ ಒಂಥರ ಹ್ಯಾಪಿ ಮೂಮೆಂಟ್ನ ಸೆಲೆಬ್ರೇಟ್ ಮಾಡಿದ್ದೀನಿ. ಇಲ್ಲ ಅಂತಲ್ಲ, ಅಂದರೆ ತುಂಬ ಒತ್ತಡದಲ್ಲಿ, ಪ್ರೆಷರಲ್ಲಿ, ಕಷ್ಟದಲ್ಲೂ ಹ್ಯಾಪಿ ಮೂಮೆಂಟ್ನ ಸೆಲೆಬ್ರೇಟ್ ಮಾಡೋ ಥರ ಮಾಡಿರೋವಂಥದ್ದು. ಅಂದರೆ ಎಂಜಾಯ್ ಮಾಡ್ಕೊಂಡು ಮಾಡೋಣ ಅನ್ನೋ ಅಷ್ಟರಲ್ಲಿ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಆಗ್ತಾನೆ ಇದೆ. ಇನ್ನು ಅದಕ್ಕೋಸ್ಕರನೇ ಮಲಗಿಬಿಟ್ಟಿದ್ದೆ. ಸ್ವಲ್ಪ ಎಡಿಟಿಂಗ್ ವರ್ಕ್ ಇತ್ತು, ಬೇರೆದೆಲ್ಲ ಹೋಟೆಲ್ದು ಹೋಗಿ ಬಂದಿರೋದೆಲ್ಲ ಎಡಿಟಿಂಗ್ ಇತ್ತು. ಹೋಟೆಲ್ಗೆ ಹೋಗಿರೋದನ್ನ ದಯವಿಟ್ಟು ನೋಡಿ, ಅಟ್ಲೀಸ್ಟ್ ಸೇವ್ ಮಾಡಿಟ್ಕೊಳ್ಳಿ, ವೀಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳಿ, ನಿಮಗೆ ಯಾವಾಗಾದರೂ ಹೋಗಬೇಕು ಅಂತ ಅನ್ನಿಸಿದಾಗ ಯೂಸ್ ಆಗ್ಬೋದು. ಸೊ ಅದನ್ನು ಎಡಿಟ್ ಮಾಡಿದ್ದೀನಿ. ಬನ್ನಿ, ಇವಾಗ ನಾರ್ಮಲ್ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸದ್ಯಕ್ಕೆ ಇವತ್ತು ಮಧ್ಯಾಹ್ನಕ್ಕೆ ಏನು ಮಾಡೋಕ್ಕೆ ಶಕ್ತಿ ಇಲ್ಲ ನಿಜವಾಗ್ಲೂ. ಬದನೇಕಾಯಿ ಬಜ್ಜಿ ಮಾಡೋಣ ಅಂತಿದ್ದೀನಿ, ಅದನ್ನು ಖಂಡಿತವಾಗ್ಲೂ ಶೂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ಆಲ್ರೆಡಿ 1 o'clock ಆಗಿಬಿಟ್ಟಿದೆ, 2 o'clock 2:30 ಎಲ್ಲ ಕೆಲಸದವ್ರು ಬಂದ್ಬಿಡ್ತಾರೆ, ಅಲ್ಲಿವರೆಗೆ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಬೇಕು. ಸೊ ಇವಾಗ ಹೋಗಿ ಬಜ್ಜಿ ಮಾಡಿ ಅನ್ನ ಮಾಡಿ ಊಟಕ್ಕೆ ಕೊಂತ್ಕೊಂಡು ತಿನ್ನಲ್ಲ, ಆವಾಗ ನಾನು ನಿಮಗೆ ಕ್ಲಿಪ್ಪಿಂಗನ್ನು ತೋರಿಸ್ತೀನಿ. ಸೊ ಆಲ್ಮೋಸ್ಟ್ 2 o'clock ಆಯಿತು. ಅಷ್ಟರಲ್ಲಿ ಅನ್ನ ಮಾಡಿ ಬದನೆಕಾಯಿ ಸುಟ್ಟು ಬಜ್ಜಿ ಮಾಡ್ತಾರಲ್ವ ಹಳ್ಳಿ ಕಡೆ, ಬದನೆಕಾಯಿಯನ್ನು ಗ್ಯಾಸಲ್ಲಿ ಸುಟ್ಟು ಅದನ್ನು ಮಾಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ರಾತ್ರಿನೇ ವಾಶು ಮಾಡಿದ್ದೆ, ಒಣಗಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ಬೆಳಗ್ಗೆ ಇವಾಗ ನೆನಪಾಯಿತು, ಎದ್ದು ಮಾಡಿಟ್ಬಿಟ್ಟು ಆಮೇಲೆ ಒಣಗಾಕಿದೆ ಬಟ್ಟೆ ಎಲ್ಲ ಒಣಗಾಕಿ. ನೋಡಿ, ಜಸ್ಟ್ ಇವಾಗ ಲೈಟೆಲ್ಲ ಆಫ್ ಮಾಡಿ ಅಡುಗೆ ಮನೆಗೆ ಬರ್ತಾ ಇದ್ದೀನಿ. ಹಾಗೆ ಅಡುಗೆ ಮನೆಯಲ್ಲೂ ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ, ಎಲ್ಲ ಟಬ್ಗೆ ತುಂಬಿಟ್ಟಿದ್ದೀನಿ, ಅವ್ರಿಗೆ ತುಂಬಿಟ್ಟು ನೀಟಾಗಿ ಗೋಡೆ ಗ್ಯಾಸು ಮತ್ತು ಶೆಲ್ಫು ಎಲ್ಲ ಕ್ಲೀನ್ ಮಾಡಿದ್ದೀನಿ, ಹಾಲು ಕಾಯಿಸಿಟ್ಟಿದ್ದೀನಿ. ಹಾಗೆ ಇನ್ನೇನು ಅನ್ನ ಉಳ್ಕೊಂಡಿದ್ದೆ ಸ್ವಲ್ಪ ಅದೆಲ್ಲ ಮುಚ್ಚಿಟ್ಟು ಡೋರ್ ಓಪನ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಊಟ ಕುಂತ್ಕೊತೀನಿ, ಯಾಕೆಂದರೆ ಬಂದರೆ ಎದ್ದೋಗ್ಬೇಕಾಗತ್ತೆ ತೆಗಿಯೋಕ್ಕೆ ಅಂತ ಹೇಳಿ ಡೋರ್ ಓಪನ್ ಮಾಡಿಟ್ಟು ಟೇಬಲ್ ಮೇಲೆಲ್ಲ ಇಟ್ಕೊಂಡು ಕುಂತ್ಕೊತೀನಿ. ನೋಡಿ, ಇದೇ ಥರ ಬದನೆಕಾಯಿ ಬಜ್ಜಿ, ಹಸಿ ಬಜ್ಜಿ ಅಂತಾರಲ್ಲ ಆ ಥರ, ಬದನೆಕಾಯಿ ಸುಟ್ಬಿಟ್ಟು ಅದನ್ನು ಚೆನ್ನಾಗಿ ಕಿವುಚಿ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಕಾಯಿ ಎಲ್ಲ ಹಾಕಿ ಮಾಡೋ ಅಂಥದ್ದು. ತುಂಬಾ ಟೇಸ್ಟಿಯಾಗಿರುತ್ತೆ, ನಂಗೆ ತುಂಬ ಇಷ್ಟ. ಯಾಕೋ ಈ ನಡುವೆ ಅಮ್ಮ ಮಾಡ್ತಿದ್ದ ಫುಡ್ಗಳು ಇಷ್ಟ ಆಗುತ್ತೆ, ಹಾಗಾಗಿ ಮಾಡಿಕೊಂಡೆ. ಹಾಗೇ ಇದು ನಿನ್ನೆ ರಾತ್ರಿ ಕ್ಲಿಪ್ಪಿಂಗು, ನಿನ್ನೆ ನನ್ನ ಹಸ್ಬೆಂಡ್ ಬರೋ ಟೈಮ್ಗೆ ಅವ್ರಿಗೆ ಬಂದು ಆಫೀಸಿಂದ ಬರೋ ಟೈಮ್ಗೇ ಹೊಟ್ಟೆ ತುಂಬ ಹಸಿವೆ ಆಗಿಬಿಟ್ಟಿರುತ್ತೆ. ಆಲ್ಮೋಸ್ಟ್ ಅವ್ರು ಬರೋದೇ 7:30-8 ಆಗುತ್ತೆ, ತುಂಬ ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ. ಸೊ ಹಾಗಾಗಿ ಏನಾದರೂ ಎಗ್ಗಲ್ ಮಾಡೋಣ ಅಂತ ನನ್ನ ಮಗನಿಗೆ ಅಂತ ಹೇಳಿ ಎಗ್ಗಲ್ ತೊಗೊಂಡು ಬಂದಿದ್ವಿ. ಅವನು ಊರಿಗೆ ಹೊರಟೋಗಿದ್ದಾನಲ್ವಾ, ಎಲ್ಲ ಎಗ್ಗಳು ವೇಸ್ಟ್ ಆಗ್ತಾ ಇದೆ ಅಂತ ಇವ್ರಿಗೆ ಡೈಲಿ ಒಂದೊಂದು ಎಗ್ ಡಿಶ್ ಮಾಡಿಕೊಡ್ತಾ ಇದ್ದೀನಿ. ಸದ್ಯಕ್ಕೆ ಅವ್ರಿಗೆ ಬಿಸಿಯಾಗಿ ಹಾಕೊಡೋಣ ಅಂತ ಅವ್ರು ಬರೋ ಅಷ್ಟರಲ್ಲಿ ನನಗೆ ಪಡ್ಡು ಹಾಕೊತಾ ಇದ್ದೀನಿ. ಹೆಂಗಿದ್ರು ದೋಸೆ ಹಿಟ್ಟಿತ್ತಲ್ವ, ಇಡ್ಲಿ ಹಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕ್ಯಾರೆಟು, ಸ್ವಲ್ಪ ಕಾಯಿ, ಉಪ್ಪು ಎಲ್ಲ ಹಾಕಿ ಪಡ್ಡು ಹಿಟ್ಟು ಥರ ರೆಡಿ ಮಾಡಿಕೊಂಡು ಒಂದು ಕಡೆ ಪಡ್ಡು ಎಲ್ಲ ಬೇಯಿಸ್ಕೊಂಡೆ. ಅದು ನನಗೆ ಇದು ಟೊಮೊಟೊ ಚಟ್ನಿ, ಅಂದರೆ ಟೊಮೊಟೊ ಮತ್ತು ಒಣಮೆಣಸಿನ್ಕಾಯಿನ ಯೂಸ್ ಮಾಡಿ ಚಟ್ನಿ ಆಡಿಸೋವಂಥದ್ದು. ಅದಕ್ಕೋಸ್ಕರ ಗ್ರಿಲ್ಲಲ್ಲಿ ಸುಟ್ಕೊತಾ ಇದ್ದೀನಿ. ಸುಟ್ಬಿಟ್ಟು ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಸೊ ಅವ್ರಿಗೆ ಎಗ್ ದೋಸೆ ಮಾಡಿಕೊಡೋಣ ಅಂತ ಹೇಳಿ ದೋಸೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕತ್ತರಿಸಿಟ್ಕೊಂಡಿರುವಂತಹ ಈರುಳ್ಳಿ ಕ್ಯಾರೆಟ್ನ ಹಾಕ್ತೀನಿ.
ಆನಂತರ ಮೊಟ್ಟೆನ ನನ್ನ ಹಸ್ಬೆಂಡ್ ಹತ್ರನೇ, ಅವ್ರು ಬರೋ ಅಷ್ಟರಲ್ಲಿ ನಂಗೆ ಮಾಡೋಕ್ಕೆ ಆಗಲಿಲ್ಲ, ಅವ್ರು ಬಂದ ಮೇಲೆ ಅವ್ರ ಹತ್ರನೇ ಮೊಟ್ಟೆ ಒಡೆಸ್ಕೊಂಡೆ. ನನಗೆ ಆಮ್ಲೆಟ್ ಮಾಡೋದಾದರೆ ಒಡಿಸಿ ಹಾಕೊಂಡು ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀನಿ, ಡೈರೆಕ್ಟಾಗಿ ಅಲ್ಲಿಗೆ ಒಡ್ಕೊಳ್ಳೋದಕ್ಕೆ ಬರೋದಿಲ್ಲ, ಅದಕ್ಕೆ ಅವ್ರ ಹತ್ರನೇ ಒಡೆಸ್ಕೊಂಡೆ. ಒಡೆಸ್ಕೊಂಡು ಹಾಗೆ ಟೊಮೊಟೊ ಚಟ್ನಿ, ಟೊಮೊಟೊ ಒಣಮೆಣಸಿನ್ಕಾಯಿ ಚಟ್ನಿ ಆಡಿಸಿದ್ನಲ್ಲ, ಅದನ್ನು ಕೂಡ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ. ನಾನು ಚಟ್ನಿ ರುಬ್ಬೋದಕ್ಕೂ ಕೂಡ ಏನು ಅಂಥದ್ದೇನು ಹಾಕಿಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಒಣಮೆಣಸಿನ್ಕಾಯಿ, ಹಾಗೆ ಸುಟ್ಟಿರುವಂತಹ ಟೊಮೊಟೊ ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ದೋಸೆಗೂ ಕೂಡ ನೆಂಚ್ಕೊಂಡು ತಿನ್ಬೋದು, ಮತ್ತು ಇದಕ್ಕೆ ಸ್ಪ್ರೆಡ್ ಮಾಡೋದಕ್ಕೂ, ಮಸಾಲೆ ದೋಸೆಗೆ ಸ್ಪ್ರೆಡ್ ಮಾಡೋದಕ್ಕೂ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ನೆಕ್ಸ್ಟ್ ಮಹದೇಶ್ವರ ಬೆಟ್ಟಕ್ಕೆ ಹೋದರೆ ಹೊಗೇನಕಲ್ ಫಾಲ್ಸ್ಗೆ ಹೋಗಬೇಕು ಅಂತ ಅದನ್ನು ಬೇರೆ ತೋರಿಸ್ತಾ ಇದ್ದಾರೆ. ಸರಿ ಆಯಿತು ಅಂತ ಹೇಳ್ಕೊಂಡು ಮಾತಾಡಿಕೊಂಡು ಎಗ್ ದೋಸೆನ ಹಾಕ್ಕೊಟ್ಟೆ. ಹಾಗೆ ನನಗೆ ಅಂತ ಹೇಳಿ ಮತ್ತೆ ಉದ್ದಿನ ವಡೆ ತಿನ್ನಬೇಕು ಅಂತ ಅನಿಸಿತ್ತು, ತಗೊಂಡು ಬಂದಿದ್ದರು, ಹಾಗಾಗಿ ಅವ್ರಿಗೂ ಒಂದು ಹಾಕ್ಕೊಟ್ಟಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಪುಟಾಣಿ ವ್ಲಾಗು. ಸುಮ್ಮನೆ ಎಗ್ ದೋಸೆ ಹೇಗೆ ಮಾಡೋದು ಅಂತ ಕೆಲವರಿಗೆ ಗೊತ್ತಾಗಲಿ ಅಂತ ಹೇಳಿ ಹಾಕಿದ್ದೀನಿ ಅಷ್ಟೇ, ಗೊತ್ತಿರುತ್ತೆ ಯೂಶುವಲಾಗಿ. ನಾನು ಮೊಟ್ಟೆ ಎಲ್ಲ ತಿನ್ನಲ್ಲ, ಹಾಗಾಗಿ ಇದೆಲ್ಲ ನನಗೆ ಒಂದು ಸ್ವಲ್ಪ ಪಡ್ಡು ಮತ್ತು ಕ್ಯಾಪ್ಸಿಕಮ್ ಮಸಾಲ ತೊಗೊಂಡು ಬಂದಿದ್ದರು, ಹಾಗೆ ಒಂದು ದೋಸೆ ಹಾಕ್ಕೊಂಡಿದ್ದೆ, ಹಾಗೆ ಸ್ವಲ್ಪ ಟೀ ಕೂಡ ಇಟ್ಕೊಂಡಿದ್ದೆ. ಇದಿಷ್ಟೇ, ಹೀಗೆ ಇವತ್ತಿನ ಡೈಲಿ ವ್ಲಾಗ್ ಕಳೀತು. ಮಧ್ಯಾಹ್ನ ಸ್ಟಾರ್ಟ್ ಮಾಡಿ ರಾತ್ರಿಗೆ ಎಂಡ್ ಮಾಡಿದೆ. ಆ್ಯಕ್ಚುಲಿ ಅದು ನಿನ್ನೆ ರಾತ್ರಿ ಕ್ಲಿಪ್ಪಿಂಗ್ ಇತ್ತು, ಹಾಗಾಗಿ ಎಗ್ ದೋಸೆ ಚೆನ್ನಾಗಿತ್ತಲ್ವ ರೆಸಿಪಿ ಶೂಟ್ ಮಾಡಿದ್ನಲ್ಲ ಅಂತ ಹಾಕಿದ್ದೀನಿ. ಸೊ ಇದಿಷ್ಟೇ ಇವತ್ತಿನ ಪುಟಾಣಿ ವ್ಲಾಗು. ಈ ವ್ಲಾಗ್ ಏನಾದರೂ ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ರೆಸಿಪಿಗಳು ಮಾಡಿ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ಖಂಡಿತವಾಗ್ಲೂ ತೋರಿಸ್ತೀನಿ. ಇಷ್ಟೇ ಇವತ್ತಿನ ಪುಟಾಣಿ ಡೈಲಿ ವ್ಲಾಗ್ ಅಂತ ಹೇಳ್ತಾ, ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗಿದೆಯೋ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.